ನನ್ನನ್ನು ನೀನು ಮದುವೆ ಆಗೋದೇ ಇಲ್ವಾ? ಒಮ್ಮಳಿಸಿ ಬರ್ತಿದ್ದ ದುಃಖದಲ್ಲಿ ಕೇಳಿದ್ಲು ರಾಧೆ. ನನ್ನ ಆತ್ಮ ನೀನು, ನಿನ್ನ ಆತ್ಮ ನಾನು, ನಾವಿಬ್ಬರು ಎರಡು ದೇಹಗಳ ಒಂದೇ ಆತ್ಮ ಆಗಿರುವಾಗ, ಅಂದ್ರೆ ನೀನೇ ನಾನು, ನಾನೇ ನೀನು ಆಗಿರುವಾಗ ವಿವಾಹ ಅನ್ನೋ ಬಾಹ್ಯ ಬಂಧನ ನಮಗೆ ಬೇಕಾ? ಅಲ್ಲದೆ ಎರಡು ಜೀವಗಳು ಒಂದೇ ಆದ ಮೇಲೆ ನನ್ನನ್ನು ನಾನೇ ಅದು ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ? ಮಾಧುರ್ಯ ತುಂಬಿದ ದನಿಯಲ್ಲಿ ಕೇಳಿದ್ದ ಕೃಷ್ಣ. ರಾಧೆಯ ಅಂತರಂಗದ ಕಣ್ಣುಗಳು ತೆರೆಕೊಂಡುವು. ಅಂದ್ರೆ ಕೃಷ್ಣ ಬೇರೆಯಲ್ಲ, ನಾನು ಬೇರೆಯಲ್ಲ. ಅಂಥದ್ದೊಂದು ದಿವ್ಯ ಪ್ರೇಮ ತ್ಯಾಗಮಯಿಯಾಗಬೇಕೇ ಹೊರತು ಸ್ವಾರ್ಥಿಯಾಗಬಾರದು. ಕೃಷ್ಣನನ್ನ ಅವನ ಮುಂದಿನ ಕರ್ತವ್ಯದ ನಿರ್ವಹಣೆಗಾಗಿ ನಾನು ಬಿಟ್ಟುಕೊಡಬೇಕು. ಹಾಗೆ ಮಾಡದೆ ಹಠ ಹಿಡಿದು ಕೂತರೆ ನನ್ನ ಕೃಷ್ಣನ ಬೆಳವಣಿಗೆಯನ್ನು ನಾನೇ ನನ್ನ